ನಮಸ್ತೆ ವೀಕ್ಷಕರೆ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಕಡಲೆಬೇಳೆ ಕಟ್ಲೆಟ್. ಕಡಲೆಬೇಳೆ ಕಟ್ಲೆಟ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1 ಕಪ್ ನೆನೆಸಿರುವಂತಹ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 4-5 ಹಸಿಮೆಣಸಿನಕಾಯಿ, 1 ಕಪ್ 1 ಕತ್ತರಿಸಿದ ಈರುಳ್ಳಿ, 1 ಟೀಸ್ಪೂನ್ ಜೀರಿಗೆ, ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಚಾಟ್ ಮಸಾಲ, 1 ಟೀಸ್ಪೂನ್ ಉಪ್ಪು, ಸ್ವಲ್ಪ ಕೊತ್ತಂಬರಿ. ಶಾಲು ಫ್ರೈ ಮಾಡಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಕಡಲೆಬೇಳೆ ಕಟ್ಲೆಟ್ ಮಾಡುವ ವಿಧಾನ: ಮೊದಲಿಗೆ 1 ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ, ನೆನೆಸಿರುವ ಕಡಲೆಬೇಳೆ ಹಾಕಿ, 1 ಕಟ್ ಮಾಡಿರುವ ಈರುಳ್ಳಿ ಹಾಕಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಚಾಟ್ ಮಸಾಲ ಹಾಕಿ, ಉಪ್ಪು ಹಾಕಿ, ಕೊತ್ತಂಬರಿ ಹಾಕಿ ಮುಚ್ಚಳ ಮುಚ್ಚಿ ನುಣ್ಣಗಾಗೋರಿಗೆ ರುಬ್ಬಿಕೊಳ್ಳಿ. ಈ ರೀತಿ ನುಣ್ಣಗಾಗೋರಿಗೆ ರುಬ್ಬಿದ ನಂತರ 1 ಬೌಲ್ನಲ್ಲಿ ಎತ್ತಿಟ್ಟುಕೊಳ್ಳಿ. ಈ ಮಿಶ್ರಣಕ್ಕೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಚಿಕ್ಕ ಚಿಕ್ಕ ಉಂಡೆಯಷ್ಟು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಅಂಗೈಯಲ್ಲಿ ತಟ್ಟಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ಲೆಟ್ಗಳನ್ನು ತಟ್ಟಿಕೊಳ್ಳಿ. ಈಗ 1 ಪಾತ್ರೆಯಲ್ಲಿ 2 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಮುಂಚೆ ತಟ್ಟಿ ರೆಡಿ ಮಾಡಿರುವಂಥ ಕಟ್ಲೆಟ್ಗಳನ್ನು ಹಾಕಿ ಎರಡೂ ಬದಿ ಶಾಲು ಫ್ರೈ ಮಾಡಿದರೆ ಬಿಸಿ ಬಿಸಿಯಾಗಿರುವಂಥ ಕಡಲೆಬೇಳೆ ಕಟ್ಲೆಟ್ ಸವಿಯಲು ರೆಡಿ. ಈ ಕಡಲೆಬೇಳೆ ಕಟ್ಲೆಟ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಕಡಲೆಬೇಳೆ ಕಟ್ಲೆಟ್ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.